कॉल माड़ी ओट माड़ी चुनावना पूर्व अभियान इंदिन विधानसभा क्षेत्र देवनहळ्ळी विधानसभा क्षेत्र देवनहळ्ळी विधानसभा क्षेत्र ट्रेंड हेगिदे देवनहळ्ळी विधानसभा क्षेत्र देवनहळ्ळी अंत तक्षण नेनपागोदु केंपेगौड़ अंतर्राष्ट्रीय विमान निल्दाण सो देवनहळ्ळी इडी राज्यद अल्ल इडी देशद जनरिगे विदेशद जनरिगू कूड चिरपरिचित देवनहळ्ळी क्षेत्रदिंद बेळगेयिंद पवर् टीवीगे सावीरारु संख्येयल्लि करेगळ महापूर्वे हरिदु बंदिदे देवनहळ्ळी असेंब्ली क्षेत्र ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ಹಾಕಲಾಗಿದೆ ಸದ್ಯದ ಟ್ರೆಂಡ್ ಹೇಗಿದೆ ಅಲ್ಲಿ ಸದ್ಯದ ಪಕ್ಷಗಳ ಬಲಬಲ ಹೇಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾಗಿದೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ದೇವನಹಳ್ಳಿ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲೋದು ಯಾವ ಪಕ್ಷ ದೇವನಹಳ್ಳಿ ಮತದಾರರಿಂದ 11020 ಮತಗಳು ಚಲಾವಣೆಯಾಗಿದ್ದಾವೆ ಅದರಲ್ಲಿ 9724 ಪುರುಷರು 1296 ಮಹಿಳಾ ಮತದಾರರು ಓಟನ ಮಾಡಿದ್ರು ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಪ್ ಅಭ್ಯರ್ಥಿ ಬಿಕೆ ಶಿವಪ್ಪ ಅವರಿಗೆ 907 ಮತಗಳು ದಾಖಲಾಗಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರವಾಗಿ 1352 ಮತಗಳು ದಾಖಲಾಗಿದೆ ಇನ್ನು 1220 ಪುರುಷರು 132 ಮಹಿಳೆಯರು ಬಿಜೆಪಿಗೆ ಓಟನ ಮಾಡಿದ್ದಾರೆ ಜಾತ್ಯಾತೀತ ಜನತಾ ದಳಕ್ಕೆ 3380 ಮತಗಳು ಸಿಕ್ಕಿದ್ದಾವೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 23 ರಷ್ಟು ಮತಗಳು ದಾಖಲಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಶೇಕಡಾ 12 ರಷ್ಟು ಮತಗಳು ದಾಖಲಾಗಿದೆ ಜಾತ್ಯಾತೀತ ಜನತಾ ದಳ ಪಕ್ಷದ ಪರವಾಗಿ ಶೇಕಡಾ 31 ರಷ್ಟು ಮತಗಳು ದಾಖಲಾಗಿದ್ದಾವೆ ಆಮ್ ಆದ್ಮಿ ಅಭ್ಯರ್ಥಿ ಬಿಕೆ ಶಿವಪ್ಪ ಅವರ ಪರವಾಗಿ ಶೇಕಡಾ 8 ರಷ್ಟು ಮತ ಚಲಾವಣೆಗೊಂಡಿದೆ ಜೆಡಿಎಸ್ ಬಂಡಾಯ ಅಭ್ಯರ್ಥಿ ಮಂಜುನಾಥ್ ಗೆ ಶೇಕಡಾ 26 ರಷ್ಟು ಮತಗಳು ಲಭಿಸಿದ್ದಾವೆ ಮಂಜುನಾಥ್ ವಿರುದ್ಧ 519 ಮತಗಳ ಅಂತರದಿಂದ ಜೆಡಿಎಸ್ ಮುಂದಿದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀರಿ ತಾವೆಲ್ಲರೂ ಕೂಡ ದೇವನಹಳ್ಳಿ ಕ್ಷೇತ್ರದಲ್ಲಿ ಬೇರೆಯವರಿಗಿಂತ ಜೆಡಿಎಸ್ ಪಕ್ಷಕ್ಕೆ ಅಲ್ಪ ಮುನ್ನಡೆ ಲಭಿಸಿದೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಗಾಗಿ ಪೈಪೋಟಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈಗಾಗಲೇ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿಗೆ ಟಿಕೆಟ್ ಘೋಷಣೆ ಆಗಿದೆ ಟಿಕೆಟ್ ಘೋಷಿಸಿದ್ರು ಕೂಡ ಮಂಜುನಾಥ್ ಗೆ ಟಿಕೆಟ್ ನೀಡಿ ಅಂತ ಹೇಳಿ ಕಾರ್ಯಕರ್ತರು ಆಗ್ರಹಿಸುತ್ತಾ ಇದ್ದಾರೆ ನಿಸರ್ಗ ನಾರಾಯಣ ಸ್ವಾಮಿ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಬಂದಿತ್ತು ವೈಯಕ್ತಿಕ ವರ್ಚಸ್ಸು ಪಕ್ಷದ ಬಲದಿಂದ ಗೆದ್ದು ಬರುವ ಶಕ್ತಿಯನ್ನ ಮಂಜುನಾಥ್ ಹೊಂದಿದ್ದಾರೆ ದೇವನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದೇ ಪ್ರಾಬಲ್ಯ ಈ ಹಿಂದೆನೂ ಕೂಡ ಗಮನಿಸೋದಾದ್ರೆ ನಾವು ಇತಿಹಾಸವನ್ನ ಅಂತಿಮವಾಗಿ ಯಾರಿಗೆ ಜೆಡಿಎಸ್ ಬಿ ಫಾರ್ಮ್ ಸಿಗುತ್ತೆ ಅನ್ನೋದೇ ಇಲ್ಲಿ ಸದ್ಯದ ಕುತೂಹಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗಾಗಿ 4ರಿಂದ 5 ಜನ ಆಕಾಂಕ್ಷಿಗಳು ತೀವ್ರ ಪೈಪೋಟಿಯನ್ನ ನಡೆಸುತ್ತಾ ಇದ್ದಾರೆ ಬಿಜೆಪಿ ಇಂದ ಪಿಳ್ಳ ಮುನಿಸ್ವಾಮಪ್ಪ ಹೆಸರು ಮುಂಚೂಣಿಯಲ್ಲಿದೆ ಬಿಜೆಪಿ ಖಾತೆಯನ್ನ ತೆರೆಯುತ್ತಾ ಇಲ್ಲಿ ಗಮನಿಸಬೇಕು ಆಮ್ ಆದ್ಮಿ ಪಕ್ಷದಿಂದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಕೆ ಶಿವಪ್ಪ ಅವರು ಕಣಕ್ಕಿಳಿತಾ ಇದ್ದಾರೆ ಸದ್ಯದ ಟ್ರೆಂಡ್ ಪ್ರಕಾರ ದೇವನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 12% ಕಾಂಗ್ರೆಸ್ 23% ಜೆಡಿಎಸ್ 31% ಸೋ ವಿ ಮಂಜುನಾಥ 26% ಅಂದ್ರೆ ಅವರು ಕೂಡ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೋ ಅವರಿಗೆ 26% ಅಷ್ಟು ವೋಟ್ ಲಭಿಸಿದೆ ಸೋ ಸದ್ಯದ ಒಂದು ಟ್ರೆಂಡ್ ನ ನೋಡೋದಾದ್ರೆ ಜೆಡಿಎಸ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಸೋ ಜೆಡಿಎಸ್ ಪಕ್ಷ ಈ ಹಿಂದೆ ಕೂಡ ಗೆಲುವನ್ನ ಪಡೆಕೊಂಡಿತ್ತು ಅಂದ್ರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಿ ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಸುಮ್ಮನಿದ್ದಾವ ನೋ ಬಿಜೆಪಿ ಇನ್ನೂ ಅಲ್ಲಿ ಖಾತೆಯನ್ನೇ ತೆರೆದಿಲ್ಲ ಸೋ ಈ ಬಾರಿ ಬಿಜೆಪಿ ದೇವನಹಳ್ಳಿಯಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಕಷ್ಟು ಪೈಪೋಟಿಯನ್ನ ನಡೆಸ್ತಾ ಇದೆ ಸಾಕಷ್ಟು ರಣತಂತ್ರವನ್ನ ರೂಪಿಸಿಕೊಳ್ಳತಾ ಇದೆ ಆದ್ರೆ ಇಲ್ಲಿ ಜೆಡಿಎಸ್ ಇಂದ ಈಗ ಆಲ್ರೆಡಿ ನಿಸರ್ಗ ನಾರಾಯಣ ಸ್ವಾಮಿಗೆ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ ಸೋ ಏನಾಗಬಹುದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಿಚಾರದಲ್ಲಿ ಅನ್ನುವಂತದನ್ನ ಗಮನಿಸಬೇಕಾಗುತ್ತೆ ಸದ್ಯದ ಟ್ರೆಂಡ್ ಪ್ರಕಾರ ಅಲ್ಲಿ ಜೆಡಿಎಸ್ ನ ಯಾರಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ನಿಸರ್ಗ ನಾರಾಯಣ ಸ್ವಾಮಿಗೆ ಸೋ ಜೆಡಿಎಸ್ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಅಂತ ಹೇಳಬಹುದು ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ